ಇಲ್ಲೇದಿ ಇಲ್ತನ ಅಂದ್ರೆ ಗಳೆ ಹೊಡೆದಟ್ಟೆ ಶೇಂಗಾ ಬೆತ್ತಾಕತ್ತೀವಿ, ಉಳಿದೆಲ್ಲ ಚಜ್ಜಿ ಬೆತ್ತಬೇಕು. ಸುಮ್ಮ ಮನೆ ಪೂರ್ತಿ ಆಗಟ್ಟೆ ಅಥವಾ ಹೋಳಿಗೆಟ್ಟು ಒಟ್ಟಂತ ಮನೆಗೆಟ್ಟು ಶೇಂಗಾ ಆತಾವ ಅಂತ ಅಷ್ಟೇ ಬೆತ್ತಾಕತ್ತೀವಿ. ಉಳಿದ ಆ ಕಡೆ ಎಲ್ಲಟ ಮತ್ತು ಅವೆರಡು ಪಟ್ಟಿ ಚಜ್ಜಿ ಬೆತ್ತಬೇಕು. ಮೊದಲು ನೋಡಿದಲ್ಲ ತೊಗರಿ ಬತ್ತಾವತ್ತೇ ಬಂದಿತ್ತ ನಮ್ಮ ಕಾಕಿನ ಟ್ಯಾಕ್ಟ್ರ್, ಅದೇ ಗಾಡಿ ಬಂದು ಮತ್ತೆ ನಮ್ಮದು ಅವರು ಆ ಗಾಡಿ ಮಾಡ್ಬೇಕಾದ ಕೆಲಸಕ್ಕೆ ಹೋಗ್ಯದ. ನಮ್ಮದು ಬಿತ್ತದಿಂಡಲ್ಲ ಅದಕ್ಕೆಲ್ಲ ನಮ್ಮ ಕಾಕಿಂದ ಬಂದದ. ಅದಕ್ಕೆಲ್ಲ ಈಗ ಸದ್ಯಕ್ಕೆ ಶೇಂಗಾ ಬಿತ್ತಾಕತ್ತೀವಿ. ಅಂದರೆ ಈ ಡೋಣದೇದಿ ಇಲ್ತಾನೆ, ಇಲ್ಲಿಗಳೆ ಹೊಡೆದಲ್ಲ ಇಲ್ತಾನೆ ಅಷ್ಟೇ ಶೇಂಗಾ ಬಿತ್ತದ್ದು. ಈ ಕಡೆ ಉಳ್ದದ್ದು ಮತ್ತು ಇದನ್ನು ಪಟ್ಟಿ ಅದನ್ನು ಪಟ್ಟಿ ಈಗ ಸದ್ಯಕ್ಕೆ ತೊಗರಿ ಬಿತ್ತದ್ದಲ್ಲ, ತೊಗರಿ ಆಸೆಗಣ ಚಜ್ಜಿ ಬಿತ್ತಬೇಕು. ಇದೇನಿಲ್ಲ ಸುಮ್ಮ ಮನೆಗೆ ಮನೆ ಬರ್ತಾಕ ನಮಗೆ ಮತ್ತು ಎತ್ತುಗಳಿಗೆ ಸ್ವಲ್ಪ ಒಟ್ಟಾಗಲ್ಲ ಅಂತ ಇದಷ್ಟೇ ಬೇಕಾಗತ್ತದೆ ಈಗ ಸದ್ಯಕ್ಕೆ. ಈಗ ಸದ್ಯಕ್ಕೆ ಕಾಳಾಗ್ಯಾವ ಗಾಡಿಗೆ ಇಂದ ಅದಕ್ಕೆಲ್ಲ ಕಾಳಾಗ್ತಾರೆ. ಈಗ ಅಲ್ಲಿ ತೊಗೊಂತಾರೆ ನೋಡ್ರಿ ಕಾಳು. ಅಷ್ಟು ಕಾಳು ಹಾಕಿದ ಅಂದ್ರೆ ಮುಗೀತು. ಇದನ್ನು ಅರ್ಧ ಕ್ವಿಂಟಲ್ ಅವಟ್ಟೆ ಕಾಳು ಭಾಳ ತುಟ್ಟ್ಯಾವ. ಅದಕ್ಕೆಲ್ಲ ಮುಂದೆ ಈ ಕಾಳು ತುಟ್ಟ್ಯಾವ ಅಂದ್ರೆ ತಂದು ಬಿತ್ತೋ ಅಂದ್ರೆ ಭಾಳ ದೊಡ್ಡದಲ್ಲ. ಮುಂದೆ ರಾಶಿಯದಾಗ ನಮ್ಮ ಮಾಲು ಉಂಡ್ರಲ್ಲ ಉಜ್ಜಿ ಬರಲ್ಲ ರೇಟ್ನಾಗ ಹೋಗಲ್ಲ. ಈಗ ಸದ್ಯಕ್ಕೆ 12,500 ರೂಪಾಯಿ ಕ್ವಿಂಟಲ್ ಅವ ಶೇಂಗಿನ ಕಾಳು. ಮುಂದೆ ನಾವು ಬೆಳೆದು ತೊಗೋತ್ನಾಗ 6,000 7,000 ಮುಟ್ಟದ ಭಾಳ ಡೌಟು. ಅದಕ್ಕೆಲ್ಲ ಈ ಸರಿ ಏನು ಭಾಳ ಬಿತ್ತಾಕತ್ತಿಲ್ಲ, ಚಜ್ಜಿನೇ ಬಿತ್ತಾಕತ್ತೀವಿ. ಈಗಾಯ್ತು ಇನ್ನೊಂದು ಸುತ್ತಾದ್ರೆ ಶೇಂಗಾ ಬಿತ್ತದೆ ಅತ್ತ. ಇನ್ನೊಂದು ಈಗ ಚಜ್ಜಿ ಬಿತ್ತಕ್ಕೆ ಭಾಳ ಸಮಸ್ಯೆ ಬಂದ ಅಂದ ಯಾಕಂದ್ರೆ ಕೂರಿ ದಿಂಡಿದ್ದು ಬೇರೆ ಅದ ಸಾಲು ಅತ್ಯತಿ ಬೆಳಕತ್ತವ. ಅದಕ್ಕೆಲ್ಲ ದೂರ ಆಗವಲ್ವು ಸದ್ಯಕ್ಕೆ. ಇದಕ್ಕೆ ಊರಿಲ್ ದಿಂಡ್ಲ ಬಿತ್ತೀವಿ ನಾಟಿದಾಗ ಒಂದು ನಡ್ಬಾರ್ಕಿನ ಸಾಲು ಕುಂಟಿಲ್ಲ ಅದ್ರ ಅರಿಗೇಸಿ ನಡ್ಬಾರ್ಕಿನ ಸಾಲು ತೆಗಿತೀವಿ. ನೋಡಕತ್ರಿ ಎಲ್ಲ ತೋರಿಸ್ತೀನಿ ನಾಟಿದಾಗ ಹೆಂಗೆ ಬಿತ್ತದೆ ಹೆಂಗೆ ಕಡೆ ಮಾಡ್ತೇವೆ ಹೆಂಗೆ ಸಾಲು ತೆಗಿತೀವಿ ಅಂತ. ಸಜ್ಜಿ ಶೇಂಗಾ ಎಲ್ಲ ಬಿತ್ತದಾಯಿತು, ಎಲ್ಲ ಕತ್ತಲಾಯಿತು ಬಿತ್ತಟ್ಟಿಗೆ. ಸದ್ಯಕ್ಕೀಗ ಇಲ್ಲಿ ಮಗಳ ಶೇಂಗಾ ಬಿತ್ತಿಲ್ಲ, ಅಲ್ಲೇದು ಉಳಿದು ಕೆಳಗಿನ ಮೂಲಿ ಅಲಟ್ಟ ಎತ್ತುಗಳ ಸಲಕ್ಕೆ ಬಾಟಿ ಬಿತ್ತಕತ್ತದ ಅಂದ್ರೆ ಬಿಳಿ ಜೋಳ ಅವ್ಕ್ರೆ ಕಡದಿಸಿ ಎತ್ತುಗಳೇ ಹಾಕದ. ಈಗ ಬೇಸಿಗೆ ಅಂತ ಏನು ಹಸಿಮೆಯೂ ಸಿಗಲ್ಲ. ಅದಕ್ಕೆಲ್ಲ ಜಜ್ಜಿ ಜೊತೆ ಸ್ವಲ್ಪ ಜೋಳ ಬಿತ್ತಿದ್ವಿ ಅಂದರೆ ನೀರಾದ ಹಚ್ತೀವಲ್ಲ ಹಚ್ಚಿಗಿರ್ತದೆ ಅದೇ ಕಡ್ದಾಕ್ತೀವಿ ಅದೇ ತಿಂತಾಗ ಎತ್ತುಗಳು ಬಾಟಿ ನೋಡಿರಲ್ಲ. ಈಗ ಸದ್ಯಕ್ಕೆ ಇನ್ನೂ ಒಂದು 4-5 ಸುತ್ತ ಆಗ್ತದೆ ಎಲ್ಲ ಕತ್ತಾಗೈತೆ ಅಂತ ತೋರಿಸ್ತಾ ಬಂದು